ಬಿಜೆಪಿ ಬಲವರ್ಧನೆಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಸರತ್ತು ನಡೆಸುತ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಸದೃಢ ಮಾಡೋಕೆ ನಿರಂತರವಾದಂತ ಸರ್ಕಸ್ ನಡೆಯತಾನೆ ಇದೆ. ಮತ್ತೆ ಜನಾರ್ದನ್ ರೆಡ್ಡಿಗೆ ಗಾಳ ಹಾಕ್ತಾರಾ ಬಿವೈ ವಿಜೇಂದ್ರ. ಹೆಚ್ಡಿಕೆ ಸೆಳೆದಂತೆ ಜನಾರ್ದನ್ ರೆಡ್ಡಿಯನ್ನು ಸೆಳಿತಾರೆ, ಯಾಕಂದ್ರೆ ಈಗ ಮೈತ್ರಿ ಮಾಡ್ಕೊಂಡಿದ್ದಾರಲ್ವಾ. ಹಾಗಾಗಿ ರೆಡ್ಡಿ ಪಕ್ಷಕ್ಕೆ ಬಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಬಲ ಬರುತ್ತೆ. ಜನಾರ್ದನ್ ರೆಡ್ಡಿ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗದ ಬಿಜೆಪಿಯ ಕಿಂಗ್ ಆಗಿದ್ರು ಅವರು. ಆಗ 2008 ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರದೇ ಇದ್ದಾಗ ಒಂದು 5-6 ಸೀಟ್ ಕಡಿಮೆ ಬಂದಾಗ ಆಪರೇಷನ್ ಕಮಲ ಪರಿಚಯ ಮಾಡಿಸಿದಂತ ಅಂದ್ರೆ ಆ ಒಂದು ಚಾರ್ಮ್ ಇತ್ತು ಅವಾಗ ಅವರು. ರೆಡ್ಡಿ ಬ್ರದರ್ಸ್ ಆಡಳಿತ ಬಿಜೆಪಿಗೆ ಒಂದು ಬಲ ಆಗಿತ್ತು. ಯಾವಾಗ ಬೇಕಾದರೂ ಕೂಡ ಅಧಿಕಾರವನ್ನ ಚೇಂಜ್ ಮಾಡಬಹುದು, ಮುಖ್ಯಮಂತ್ರಿಗಳನ್ನ ಬದಲು ಮಾಡಬಹುದು, ಆ ಪವರ್ ಇತ್ತು ಅವರಲ್ಲಿ. ಅಂದ್ರೆ ಆ ಶಕ್ತಿ ಇತ್ತು ಜನಾರ್ದನ ರೆಡ್ಡಿ ಅವರಿಗೆ. ಈಗೆಲ್ಲ ಉಳ್ಕೊಂಡಿಲ್ಲ ಬಿಡಿ, ಅದೆಲ್ಲ ಸಿಬಿಐ ರೇಡ್ ಆದ್ಮೇಲೆ ಆಮೇಲೆ ಅವರು ಜೈಲಿಗೆ ಹೋಗಿ ಬಂದಮೇಲೆ. ಬಟ್ ಈಗ ಅವರು ಅವ್ರದೇ ಆದಂತಹ KRPP ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ, ಒಬ್ಬರೇ ಗೆದ್ದಿದ್ದು ಈಗ ಅವರು. ಹಾಗಾಗಿ ಅವ್ರಿಗೂ ಕೂಡ ಒಂದು ರೀತಿ ರಾಜಕೀಯ ಮುಂದಿನ ಭವಿಷ್ಯದ ಚಿಂತೆ ಕಾಡ್ತಾ ಇರಬಹುದು. ವಿಜೇಂದ್ರ ಕೂಡ ಈಗ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಬಿಜೆಪಿಯ ಬಲ ಬರಬಹುದು ಅನ್ನುವಂಥ ಕುತೂಹಲ ಇದೆ, ಯಾಕಂದರೆ ಜನಾರ್ದನ್ ರೆಡ್ಡಿಯವರು ಈಗ ತಮ್ಮದೇ ಆದಂಥ ಪಕ್ಷವನ್ನು ಕಟ್ಕೊಂಡು ಸಂಘಟನೆ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಬಳ್ಳಾರಿಗೆ ಅವಕಾಶ ಇಲ್ಲ, ಗಂಗಾವತಿ MLA ಆಗಿದ್ದಾರೆ. ಆದರೆ ವೈಯಕ್ತಿಕವಾದಂಥ ವರ್ತಸ್ಸು, ಅವರ ಅಭಿಮಾನಿಗಳು, ಜೊತೆಗೆ ಬಳ್ಳಾರಿಯ ಜನ ಈಗಲೂ ಕೂಡ ಅವರ ಮೇಲೆ ಅದೇ ರೀತಿಯಾದಂಥ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ, ಪಕ್ಷದ ಹೊರತಾಗಿ ಕೂಡ. ಮತ್ತಷ್ಟು ಮಾಹಿತಿ ವೆಂಕಟೇಶ್ ಕುಲಕರ್ಣಿ ನೀಡ್ತಾರೆ. ವೆಂಕಟೇಶ್ ಕುಲಕರ್ಣಿ, 2008 ರಲ್ಲಿ ಗಮನಿಸಿದ್ವಿ ರೆಡ್ಡಿ ಬ್ರದರ್ಸ್ ಅವರ ಶಕ್ತಿ ಸಾಮರ್ಥ್ಯ ಏನು ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿತ್ತು. ಬಟ್ ಈಗ ಜೈಲಿಗೆ ಹೋಗೋದ ಮೇಲೆ ಅದೆಲ್ಲವೂ ಕೂಡ ಕುಂದಿತ್ತು. ಬಟ್ ಈಗ ಮತ್ತೆ ರೆಡ್ಡಿಗಳನ್ನು, ಅದರಲ್ಲೂ ಜನಾರ್ದನ್ ರೆಡ್ಡಿಯವ್ರನ್ನ ಪಕ್ಷಕ್ಕೆ ಕರೆತರುವಂಥ ಪ್ರಯತ್ನ ವಿಜೇಂದ್ರ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ, ಮತ್ತೆ ಅದೇ ರೀತಿ ಮರುಕಳಿಸಬಹುದಾ ಅಂಥೇಳಿ ಆ ಹಿಂದಿನ ರೆಡ್ಡಿ ಬ್ರದರ್ಸ್ ಅವರ ಆಡಳಿತ ವೈಖರಿ. ಖಂಡಿತವಾಗ್ಲೂ ಪ್ರಭು, ಯಾಕಂತ ಹೇಳಿದ್ರೆ ಈ ಹಿಂದೆ ಏನು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಾಕಷ್ಟು ನೆಲ ಕಚ್ಚಿತ್ತು. ಹೀಗಾಗಿ ವಿಜಯೇಂದ್ರ ಅವರು ಭಾರತೀಯ ಜನತಾ ಪಕ್ಷದ ಸಾರಥ್ಯವನ್ನ ಹಿಡಿದಿದ್ದಾರೆ. ಸೊ ಅದಾದ ಬಳಿಕ ಒನ್ ಬೈ ಒನ್ ಬಿಜೆಪಿಯನ್ನ ಬಲಪಡಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನ ಬೇಕು ಆ ಎಲ್ಲ ಪ್ರಯತ್ನಗಳು ಈಗಾಗ್ಲೇ ವಿಜೇಂದ್ರ ಅವರು ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಏನು ಜನಾರ್ದನ್ ರೆಡ್ಡಿಗೂ ಕೂಡ ಗಾಳ ಹಾಕ್ತಾ ಇದಾರ ಅಂತಕ್ಕಂಥ ಒಂದು ಅನುಮಾನ ಈಗ ಎದ್ದಿರ್ತಕ್ಕಂಥದ್ದು. ಅದಕ್ಕೆ ಪುಷ್ಟಿ ನೀಡುವಂತೆ ಈಗಾಗ್ಲೇ ಶ್ರೀರಾಮುಲು ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಏನಂತ ಹೇಳಿದ್ರೆ ಗೆಳೆಯ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಬರುವುದಾದ್ರೆ ನನ್ನಷ್ಟು ಖುಷಿ ಪಡೋರು ಯಾರು ಇಲ್ಲ, ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಬಂದ್ರೆ ಬಳ್ಳಾರಿ ಭಾಗದಲ್ಲಿ ಸಾಕಷ್ಟು ಬಲ ಬರ್ತದೆ, ನಾವು ಮತ್ತೆ ಬಳ್ಳಾರಿಯಲ್ಲಿ ಮತ್ತೆ ಬಲಶಾಲಿಗಳಾಗ್ತೀವಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ವಿಜಯೇಂದ್ರ ಅವರು ಜನಾರ್ದನ ರೆಡ್ಡಿಯನ್ನ ಪಕ್ಷಕ್ಕೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ನಾವು ಈ ಹಿಂದೆ ನೋಡೋದಾದ್ರೆ 2008 ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಜನಾರ್ದನ ರೆಡ್ಡಿ 5 ಪಕ್ಷೇತರನನ್ನ ಕರೆತಂದು ಸರ್ಕಾರವನ್ನ ಮಾಡಿದ್ರು. ಅದರ ಜೊತೆಗೆ ಯಡಿಯೂರಪ್ಪನವರ ಜೊತೆಗೂ ಕೂಡ ಸಾಕಷ್ಟು ಒಡನಾಟವನ್ನ ಜನಾರ್ದನ್ ರೆಡ್ಡಿ ಅವರು ಇಟ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರು ತಂದೆಯ ಸಹಾಯವನ್ನ ಪಡೆದು ಜನಾರ್ದನ ರೆಡ್ಡಿ ಅವರನ್ನ ಪಕ್ಷಕ್ಕೆ ಕರ್ತರ್ತಾರ ಅನ್ನುವಂಥದ್ದು. ಒಂದು ವೇಳೆ ಜನಾರ್ದನ ರೆಡ್ಡಿ ಪಕ್ಷಕ್ಕೆ ಬಂದ್ರೆ ಕಲ್ಯಾಣ ಕರ್ನಾಟಕ ಪಕ್ಷವನ್ನ ಭಾರತೀಯ ಜನತಾ ಪಕ್ಷದಲ್ಲಿ ವಿಲೀನ ಮಾಡ್ತಾರ ಅಥವಾ ಅವರಿಗೆ ಸಪೋರ್ಟ್ ಕೊಡ್ತಾರ ಅಂತಕ್ಕಂಥದ್ದು ಕೂಡ ಈಗ ಮುಂದಿರ್ತಕ್ಕಂಥ ಒಂದು ಪ್ರಶ್ನೆ. ಅದರ ಜೊತೆಗೆ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಬಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಬಲ ಬರ್ತಕ್ಕಂಥದ್ದು, ಜೊತೆಗೆ ರೆಡ್ಡಿ ಪ್ರಾಬಲ್ಯ ಇರ್ತಕ್ಕಂಥ ಏನು ಜಿಲ್ಲೆಗಳಿದೆ ಆ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಪ್ರಭಾವ ಬೀರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಜನಾರ್ದನ ರೆಡ್ಡಿ ಅವರನ್ನ ಪಕ್ಷಕ್ಕೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಸದ್ದಿಲ್ಲದೆ BYV ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಪ್ರಭು. ಅಂದ್ರೆ ವೆಂಕಟೇಶ್ ಕುಲಕರ್ಣಿ, ಈಗ ಯಡಿಯೂರಪ್ಪನವ್ರ ಮೇಲೆ ಅವರಿಗೆ ಯಾವುದೇ ರೀತಿಯಂತ ಮುನಿಸಿಲ್ಲ. ಕೆಲವೊಂದಿಷ್ಟು ನಾಯಕರ ಹೈಕಮಾಂಡು, ಕೆಲವೊಂದಿಷ್ಟು ನಾಯಕರ ಮೇಲೆ ಅವರಿಗೆ ಅಸಮಾಧಾನಗಳಿರೋದು ನಿಜ ಅವ್ರಿಗೆ. ಬಟ್ ಈಗ BY ವಿಜೇಂದ್ರ ಅವರು ತಮ್ಮ ತಂದೆ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ ಅಂತ ಯಾರೇ ವಿರೋಧ ಮಾಡಿದ್ರು ಏನು ಮಾಡಿದ್ರು ಪಕ್ಷ ಬಲವರ್ಧನೆ ಆಗಬೇಕು, ನಮ್ಮ ಒಂದು ಸ್ಥಾನವನ್ನು ಗಟ್ಟಿಗೊಳಿಸ್ಕೊಳ್ಬೇಕು, ನಮ್ಮ ಶಕ್ತಿ ಹೈಕಮಾಂಡ್ಗೆ ತೋರಿಸ್ಬೇಕು ಅನ್ನುವಂಥ ಒಂದು ಅಜೆಂಡಾ ಅಷ್ಟೇ ಇಲ್ಲಿ.
ಹೌದು ಪ್ರಭು, ಏನೋ ಈ ಹಿಂದೆ ಯಡಿಯೂರಪ್ಪನವರು ಹೇಗೆ ಪಕ್ಷವನ್ನ ಕಟ್ಟಿ ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೇ ಹಾದಿಯಲ್ಲಿ ಈಗ ಬಿವೈ ವಿಜಯೇಂದ್ರ ಅವರು ಸಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಯಾರ್ಯಾರು ಪಕ್ಷದಿಂದ ಹೊರ ಹೋಗಿದ್ದಾರೆ ಅವರನ್ನ ಒಂದುಗೂಡಿಸುವಂತ ಒಂದು ಪ್ರಯತ್ನಕ್ಕೂ ಕೂಡ ಈಗಾಗಲೇ ವಿಜಯೇಂದ್ರ ಅವರು ಮುಂದಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಏನೋ ಜನಾರ್ದನ ರೆಡ್ಡಿ ಅವರಿಗೆ ಈಗಲೂ ಕೂಡ ಯಡಿಯೂರಪ್ಪನವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಜನಾರ್ದನ್ ರೆಡ್ಡಿ ಮತ್ತೆ ಬಿಜೆಪಿಗೆ ಬರ್ತಾರೆ ಅಂತಕ್ಕಂತ ಒಂದಿಷ್ಟು ಮಾತುಗಳು ಜನಾರ್ದನ ರೆಡ್ಡಿ ಅವರ ವಲಯದಲ್ಲಿ ಕೇಳಿ ಬರ್ತಕ್ಕಂಥದ್ದು. ಸೊ ಹೀಗಾಗಿ ಬಳ್ಳಾರಿಯಲ್ಲೂ ಕೂಡ ಈಗಾಗಲೇ ರೆಡ್ಡಿ ಏನು ಬಳಗ ಇತ್ತು, ಆಪ್ತ ಬಳಗ ಏನಿತ್ತು, ಆ ಆಪ್ತ ಬಳಗದಲ್ಲೂ ಕೂಡ ಸಾಕಷ್ಟು ಕುತೂಹಲ ಹೆಚ್ಚಾಗಿರ್ತಕ್ಕಂಥದ್ದು. ಮತ್ತೆ ರೆಡ್ಡಿ ಬಂದ್ರೆ ಪಕ್ಷಕ್ಕೆ ಒಂದು ಬಲ ಬರ್ತದೆ ಅಂತಕ್ಕಂಥದ್ದು. ಹೀಗಾಗಿ ರೆಡ್ಡಿ ಅವರನ್ನ ಮತ್ತೆ ಪಕ್ಷಕ್ಕೆ ತರಲಿಕ್ಕೆ ಬಿವೈವಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ಏನು ಪಕ್ಷವನ್ನ ಬಲವರ್ತನೆ ಮಾಡಬೇಕು, ಲೋಕಸಭಾ ಚುನಾವಣೆಯಲ್ಲಿ ನಾವು ಮತ್ತೆ ಎದ್ದು ನಿಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ತಯಾರಿಯನ್ನ ಈಗಾಗಲೇ ಬಿವೈ ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ ಪ್ರಭು. ಥ್ಯಾಂಕ್ ಯು ಕುಲಕರ್ಣಿ ಮಾಹಿತಿಗಾಗಿ.